ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ನಿಮಗೆ ಕೇರಳದ ಬೋಟ್ ಹೌಸ್ ಸ್ಟೋರ್ನ ಮಾಡಿಸ್ತಾ ಇದ್ದೀನಿ. ಸೊ ನಾವು ಹಿಂದಿನ ದಿನ ಕೊಯಂಬತ್ತೂರೆಲ್ಲ ಮುಗಿಸ್ಕೊಂಡು ಕೇರಳಕ್ಕೆ ಹೋಗಿ ಅಲಪೆಯಲ್ಲೇ ಒಂದು ಹೋಟೆಲಲ್ಲಿ ರೂಮ್ ಮಾಡಿ ಸ್ಟೇ ಮಾಡಿದ್ವಿ. ಸೊ ಅವರಿಗೆ ಕೇಳ್ಕೊಂಡ್ವಿ ನಾವು ಬೋಟ್ ಹೌಸ್ಗೆ ಹೋಗಬೇಕು ಅಂತ. ಅವ್ರು ನಮಗೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ಸ್ನ ಕೊಟ್ಟರು. ಆ ಕಾಂಟ್ಯಾಕ್ಟ್ಸ್ ಮುಖಾಂತರ ನಾವು ಬೋಟ್ ಹೌಸನ್ನು ತಲುಪಿದ್ವಿ. ಬನ್ನಿ, ಬೋಟ್ ಹೌಸ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ವೆಲ್ಕಮ್ ಡ್ರಿಂಕ್ನ ಮುಖಾಂತರ ವೆಲ್ಕಮ್ ಮಾಡಿದರು. ಇದು ಬೋಟ್ ಹೌಸ್ನ ಲಿವಿಂಗ್ ಏರಿಯಾ. ಬನ್ನಿ, ನಿಮಗೀಗ ಬೆಡ್ರೂಮ್ ಅನ್ನ ತೋರಿಸ್ತೀನಿ. ಈ ಬೆಡ್ರೂಮ್ ಅಲ್ಲಿ ನಾವು ಅಟ್ಯಾಚ್ಡ್ ಬಾತ್ರೂಮ್ ಅನ್ನ ನೋಡಬಹುದು. ಸೊ ಎಲ್ಲ ವ್ಯವಸ್ಥಿತವಾಗಿಯೇ ಇರುತ್ತೆ. ಇದು ಬೆಡ್ರೂಮ್ ಅಲ್ಲಿ ಸಿಗುವಂತಹ ವಿಂಡೋ. ಸೊ ಇಲ್ಲಿಂದ ವ್ಯೂ ಅನ್ನ ನಾವು ಎಂಜಾಯ್ ಮಾಡಬಹುದು. ಎಸಿ ಕೂಡ ಇದೆ. ಎಸಿ ಈವ್ನಿಂಗ್ ಅಲ್ಲಿ ಮಾತ್ರ ಆನ್ ಆಗುತ್ತೆ. ನಾವು ಇಲ್ಲೂ ಕೂಡ ಇನ್ನೊಂದು ಒಂದೇ ತರನಾದ ಬೆಡ್ರೂಮ್ ಅನ್ನ ನೋಡಬಹುದು. ಸೊ ಇದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಇಲ್ಲಿಂದ ಮುಂದೆ ಹೋದ್ರೆ ಕಿಚನ್. ಯಾಕಂದ್ರೆ ಮೂವಿಂಗ್ ಅಲ್ಲಿರೋ ಬೋಟಲ್ಲಿ ನಮಗೆ ಊಟನೂ ಬೇಕಾಗುತ್ತೆ. ಸೊ ಆದ ಕಾರಣ ಕಿಚನ್. ಸೊ ಇದು ಲಿವಿಂಗ್ ರೂಮ್ ಇಂದ ಹೊರಗಡೆ ಕಾಣುವಂತಹ ವ್ಯೂ. ಮಧ್ಯಾಹ್ನ ಆಯ್ತು, ಊಟ ಕೊಟ್ಟಿದ್ದಾರೆ. ಇದು ಆಲೂಗಡ್ಡೆ ಪಲ್ಯ ಪುರಿ. ಇದೇನಂತ ನಂಗೂ ಇನ್ನೂ ಗೊತ್ತಾಗ್ತಿಲ್ಲ, ತಿಂದ್ಮೇಲೆ ನೋಡೋಣ. ಐ ಥಿಂಕ್ ಇಟ್ ಇಸ್ ಬೀನ್ಸ್. ಸೊ ಇದು ಸಾಂಬಾರು. ಇದು ನಾವು ಹೇಗೆ ಕೊಸಂಬರಿ ಕೊಡ್ತೇವಲ್ಲ ಆ ಥರ ಇಲ್ಲಿ ಕೊಬ್ಬರಿದು ಕೊಸಂಬರಿ ಮಾಡಿದ್ದಾರೆ. ರೈಸು ಮತ್ತು ಉಪ್ಪಿನಕಾಯಿ. ಸೊ ಇಷ್ಟು ನಮಗೀಗ ಊಟಕ್ಕೆ. ಒಮ್ಮೆ ನಾವು ಬೋಟ್ ಹೌಸ್ಗೆ ಎಂಟ್ರಿ ಆದರೆ ವೆಲ್ಕಮ್ ಡ್ರಿಂಕಿಂದ ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಮತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಕೂಡ ಅವರೇ ಕೊಡ್ತಾರೆ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ 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 ಸಬ್ಸ್ಕ್ರೈಬ್ ಆಗಿ ಇನ್ನೂ ಈ ಥರದ ಹೆಚ್ಚೆಚ್ಚು ವಿಡಿಯೋಗಳನ್ನು ನೀವು ನೋಡಬಹುದು. ಥ್ಯಾಂಕ್ ಯು.